ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಧಿಕ್ಕಾರ ಅಂತೇಳಿ ಕೂಗಿರ್ತಕ್ಕಂಥದ್ದು ನನಗೆ ಅತ್ಯಂತ ನೋವನ್ನು ಉಂಟು ಮಾಡಿದೆ. ನಾನು ನೋವಾಗಿದ್ದ ರಾಜ್ಯದ ಯಾರ್ಯಾರು ರಾಜ್ಯದಲ್ಲಿ ನೋವಾಗಿದ್ರು ಅವ್ರಿಗೆಲ್ಲರೂ ಕೂಡ ಕ್ಷಮಾಪಣೆಯನ್ನು ಕೋರ್ತಾ ಇದ್ದೇನೆ. ದಯಮಾಡಿ ಈ ಪ್ರಕರಣವನ್ನು ಇಲ್ಲಿಗೆ ಕೈಬಿಡಬೇಕಂತೇಳಿ ತಮ್ಮಲ್ಲಿ ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಧಿಕ್ಕಾರ ಅಂತೇಳಿ ಕೂಗಿರ್ತಕ್ಕಂಥದ್ದು ನನಗೆ ಅತ್ಯಂತ ನೋವನ್ನು ಉಂಟು ಮಾಡಿದೆ. ನಾನೊಬ್ಬ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಯಾಗಿ ಇವತ್ತು ಆ ರೀತಿ ಒಂದು ಬಾಯತಪ್ಪಿಂದ ಬಂದಿರತಕ್ಕಂಥದ್ದನ್ನ ನಾನು ನಿನ್ನೆನೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದೇನೆ. ಬಂದ ಮಾರನೇ ದಿವಸನೇ ಸ್ಪಷ್ಟನೆ ಕೊಟ್ಟಿದ್ದೇನೆ. ಇದರಿಂದ ಯಾರು ನೋವಾಗಿದೆ ಅವ್ರಿಗೆಲ್ರಿಗೂ ಕ್ಷಮೆ ಕೇಳಿದ್ದೇನೆ. ನನಗೆ ಅತ್ಯಂತ ನೋವು ತಿಂದಿದ್ದೇನೆ ಎರಡು ದಿವಸಗಳಿಂದ. ನೋವಾಗಿದ್ದ ರಾಜ್ಯದ ಯಾರು ರಾಜ್ಯದಲ್ಲಿ ನೋವಾಗಿದ್ರು ಅವ್ರಿಗೆಲ್ರಿಗೂ ಕೂಡ ಕ್ಷಮಾಪಣೆಯನ್ನು ಕೋರ್ತಾ ಇದ್ದೇನೆ. ದಯಮಾಡಿ ಈ ಪ್ರಕರಣವನ್ನ ಇಲ್ಲಿಗೆ ಕೈಬಿಡಬೇಕಂತೇಳಿ ತಮ್ಮಲ್ಲಿ ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದೇನೆ. ನೋವಾಗಿದ್ದ ರಾಜ್ಯದ ಯಾರು ರಾಜ್ಯದಲ್ಲಿ ನೋವಾಗಿದ್ರು ಅವ್ರಿಗೆಲ್ರಿಗೂ ಕೂಡ ಕ್ಷಮಾಪಣೆಯನ್ನು ಕೋರ್ತಾ ಇದ್ದೇನೆ. ದಯಮಾಡಿ ಈ ಪ್ರಕರಣವನ್ನ ಇಲ್ಲಿಗೆ ಕೈಬಿಡಬೇಕಂತೇಳಿ ತಮ್ಮಲ್ಲಿ ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದೇನೆ. ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ ಇತ್ತು, ಅದಕ್ಕೂ ಮೊದಲು ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನಾಚರಣೆ ಇತ್ತು. ಸಂವಿಧಾನ ಸಮರ್ಪಣಾ ದಿನಾಚರಣೆಯಲ್ಲೂ ಕೂಡ ಪೌರಾಯತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಬಳಸದೇ ಇದ್ದಿದ್ದು ನನಗೆ ನೋವನ್ನುಂಟು ಮಾಡಿತ್ತು. ಅದಾದ್ಮೇಲೆ 6ನೇ ತಾರೀಕು ನಮ್ಮ ಪ್ರತಿ ವರ್ಷನೂ ಕೂಡ ಅಂಬೇಡ್ಕರ್ ಅವರ ಜಯಂತಿ, ಪರಿನಿರ್ವಾಣ ದಿನಾಚರಣೆ, ಸಂವಿಧಾನ ಸಮರ್ಪಣಾ ದಿನಾಚರಣೆ ನಾವು ಕೋಲಾರ ನಗರಸಭೆಯಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಆದರೆ ಪೌರಾಯುಕ್ತರು ಪೂರ್ವಾಗ್ರಹ ಪೀಡಿತರಾಗಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ ಭಾವಚಿತ್ರವನ್ನೇ ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಇದ್ದರೆ ಬೆಳಗ್ಗೆ 10:20ರವರೆಗೂ ಕೂಡ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟಿರಲಿಲ್ಲ. ಹೀಗಾಗಿ ನನಗೆ ಅಂಬೇಡ್ಕರ್ ಅವರ ಅನುಯಾಯಿ ನನಗೆ ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡಿತು. ಆ ಸಂದರ್ಭದಲ್ಲಿ ನಾನು ಪೌರಾಯುಕ್ತರು ಕಾಟಾಚಾರಕ್ಕೆ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ನೋವಾಗಿ ಪೌರಾಯುಕ್ತರ ವಿರುದ್ಧವಾಗಿ ನಾನು ವಿಡಿಯೋದಲ್ಲಿ ಕೂಗಿದ್ದೇನೆ. ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಕಾಟಾಚಾರಕ್ಕೆ ಮಾಡುತ್ತಿರುವ ಪೌರಾಯುಕ್ತರಿಗೆ ಧಿಕ್ಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವವಾಗಿ ನಡ್ಕೊತಾ ಇರೋ ಪೌರಾಯುಕ್ತರಿಗೆ ಧಿಕ್ಕಾರ, ದಲಿತ ನಗರಸಭಾ ಸದಸ್ಯರಿಗೆ ಅಗೌರವ ಕೊಡ್ತಾ ಇರ್ತಕ್ಕಂಥ ಪೌರಾಯುಕ್ತರಿಗೆ ಧಿಕ್ಕಾರ ಅಂತ ಹೇಳ್ಕೋಗಿರ್ತಕ್ಕಂಥದ್ದು ಪೂರ್ತಿ ವಿಡಿಯೋಗಳನ್ನು ತೆಗಿಬೇಕಾಗುತ್ತೆ. ಅದರ ಮಧ್ಯದಲ್ಲಿ ಕಮಿಷನರ್ ಅವರಿಗೆ ಬಾಯಿ ತಪ್ಪಿ ಕೂಗಿದಂಥ ಸಂದರ್ಭದಲ್ಲಿ ಪೌರಾಯುಕ್ತರಿಗೆ ಧಿಕ್ಕಾರ ಅಂತಕ್ಕಂಥ ಸಂದರ್ಭದಲ್ಲಿ ಬಾಯಿ ತಪ್ಪಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧಿಕ್ಕಾರ ಅಂತೇಳಿ ಕೂಗಿರ್ತಕ್ಕಂಥದ್ದು ನನಗೆ ಅತ್ಯಂತ ನೋವನ್ನು ಉಂಟು ಮಾಡಿದೆ. ನಾನೊಬ್ಬ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಯಾಗಿ ಇವತ್ತು ಆ ರೀತಿ ಒಂದು ಬಾಯಿ ತಪ್ಪಿನಿಂದ ಬಂದಿರತಕ್ಕಂಥದ್ದನ್ನು ನಾನು ನಿನ್ನೆನೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದೇನೆ. ಬಂದ ಮಾರನೇ ದಿವಸನೇ ಸ್ಪಷ್ಟನೆ ಕೊಟ್ಟಿದ್ದೇನೆ. ಇದರಿಂದ ಯಾರು ನೋವಾಗಿದೆ ಅವ್ರಿಗೆಲ್ರಿಗೂ ಕ್ಷಮೆ ಕೇಳಿದ್ದೇನೆ. ನನಗೆ ಅತ್ಯಂತ ನೋವು ತಿಂದಿದ್ದೇನೆ ಎರಡು ದಿವಸಗಳಿಂದ. ನನಗೆ ಆಗದೇ ಇರತಕ್ಕಂಥವರು ನನ್ನ ವಿರೋಧಿಗಳು ಇವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಾನು ಎಂದಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು, ಪೆರಿಯಾರ್ ರಾಮಸ್ವಾಮಿ ಅವರ ಚಿಂತನೆಗಳನ್ನು, ಫುಲೆ ಅವರ ಚಿಂತನೆಗಳನ್ನು, ಟಿಪ್ಪು ಅವರ ಚಿಂತನೆಗಳನ್ನು ಬಿಟ್ಟು ನಾನು ಎಂದೂ ಕೂಡ ಮುಂದೆ ಹೋಗಲಿಲ್ಲ, ಹೋಗೋದೂ ಇಲ್ಲ. ಇವರು ಯಾರ್ಯಾರು ನನ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ, ನನ್ನನ್ನು ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ, ಯಾರೇನೇ ಕುಗ್ಗಿಸಿದ್ರು ಕೂಡ ನನ್ನ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಅವರ ಹೋರಾಟಗಳಲ್ಲಿ ಹೋಗ್ತಕ್ಕಂಥದ್ದನ್ನು ಒಂದು ಇಂಚು ಕೂಡ ನಾನು ಹಿಂದೆ ಹೋಗೋದಿಲ್ಲ. ನಾನು ನನ್ನ ಜೀವನ ಪರ್ಯಂತ ನಾನು ಬದುಕಿರೋವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳಿಗೆ ಕಟ್ಟಿಬಿದ್ದು ಜೀವನವನ್ನು ನಡೆಸ್ತೇನೆ ಅಂತೇಳಿ, ಇದರಿಂದ ನೋವಾಗಿದ್ದ ರಾಜ್ಯದ ಯಾರ್ಯಾರು ರಾಜ್ಯದಲ್ಲಿ ನೋವಾಗಿದ್ರು ಅವ್ರಿಗೆಲ್ಲರೂ ಕೂಡ ಕ್ಷಮಾಪಣೆಯನ್ನು ಕೋರ್ತಾ ಇದ್ದೇನೆ. ದಯಮಾಡಿ ಈ ಪ್ರಕರಣವನ್ನು ಇಲ್ಲಿಗೆ ಕೈಬಿಡಬೇಕಂತೇಳಿ ತಮ್ಮಲ್ಲಿ ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದೇನೆ. ಜೈ ಭೀಮ್. ದಲಿತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಎನ್ ಅಂಬರೀಶ್ ಎಂಬ ನಾನು ಕೋಲಾರ ನಗರಸಭೆಯಲ್ಲಿ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರ್ತೇನೆ. ಮೂಲತಃ ನಾನು ಅನೇಕ ದಲಿತ ಪರ ಹೋರಾಟಗಳಲ್ಲಿ ಜಿಲ್ಲೆಯ ಮತ್ತು ರಾಜ್ಯದ ಹಿರಿಯ ನಾಯಕರಾಗಿರ್ತಕ್ಕಂಥ CM ಮುನಿಯಪ್ಪಣ್ಣ ಅವರಾಗಿರ್ಬೋದು, ಎನ್ ಮುನಸಾಮಣ್ಣ ಅವರಾಗಿರ್ಬೋದು, ಮೂತಿಮ್ಮಣ್ಣ ಅವರಾಗಿರ್ಬೋದು, TV ವಿಜಯಕುಮಾರ್ ಅಣ್ಣವರಾಗಿರ್ಬೋದು, ಪಂಡಿತ್ ಮುನಿವೆಂಕಣ್ಣ ಅವರಾಗಿರ್ಬೋದು, BPS ಮುನರಾಜ್ ಅಣ್ಣ ಅವರಾಗಿರ್ಬೋದು, ಪಿಚ್ಚಳ್ಳಿ ಶ್ರೀನಿವಾಸ್ ಅಣ್ಣ ಆಗಿರ್ಬೋದು, ಕೊಲ್ಲಳ್ಳಿ ಶಿವಪ್ರಸಾದ್ ಅಣ್ಣ ಅವರಾಗಿರ್ಬೋದು, ಚಿಕ್ಕಬಳ್ಳಾಪುರದ ರಾಜಾಕಾಂತ್ ಅಣ್ಣ ಅವರಾಗಿರ್ಬೋದು, ರಾಜ್ಯದ ನನ್ನ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ CS ರಘು ಅವರು, ಕೋದಂಡರಾಮ್ ಅವರು, ಆಮೇಲೆ
ಒಕ್ಲೇರಿ ರಾಜಣ್ಣ ಅವರು, ಇನ್ನೂ ಅನೇಕ ನನ್ನ ಚಳವಳಿಗಳನ್ನು ಕಂಡಿರ್ತಕ್ಕಂಥ ನಾಯಕರಿದ್ದ, ಜೊತೆ ಜೊತೆಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಾನು, ಮೊದಲ ಬಾರಿಗೆ ನಗರಸಭೆಗೆ ಆಯ್ಕೆಯಾದ ಮೇಲೆ ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯದ ಯಾವ ನಗರಸಭೆಯಲ್ಲೂ ಕೂಡ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಅವರ ವಿಚಾರಗಳು, ಹೋರಾಟಗಳ ಒಂದು ಸಂಕ್ಷಿಪ್ತವಾದ ಒಂದು ವಿಚಾರ ಸಂಕಿರಣವನ್ನು ವಿಧಾನಸೌಧದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಯಾವ ರೀತಿ ಚರ್ಚೆ ಆಯಿತು, ಆ ರೀತಿ ನಗರಸಭೆಯಲ್ಲೂ ಕೂಡ ಚರ್ಚೆ ಆಗಬೇಕಂತೇಳಿ ಎರಡು ದಿನಗಳ ಚರ್ಚೆಯನ್ನು ಮಾಡಿ ಎಲ್ಲ ಸದಸ್ಯರ ಸಹಕಾರ ತಗೊಂಡು ಯಶಸ್ವಿಯಾಗಿ ಮಾಡಿರ್ತಕ್ಕಂಥದ್ದು ಕೂಡ ನಾನೇ. ಅದಾದಮೇಲೆ ಕೋಲಾರ ನಗರದಲ್ಲಿ ಅಂಬೇಡ್ಕರ್ ಅವರ ಭವನವನ್ನು ಕಟ್ಟಿ ಸುಮಾರು ಒಂದು 20 ವರ್ಷಗಳು ಕಳೆದರೂ ಕೂಡ ಆ ಭವನಕ್ಕೆ ಹೋಗ್ತಕ್ಕಂಥ ರಸ್ತೆ ಆಗಲಿ ಅಥವಾ ಅದಕ್ಕೆ ಸುಣ್ಣ ಬಣ್ಣ ಕೂಡ ಬಳಿದಿರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ನಾನು ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಅದಕ್ಕೆ ಕಾಯಕಲ್ಪ ನೀಡಿ ಅದನ್ನು ಸುಂದರವಾಗಿ ಮಾಡಿರ್ತಕ್ಕಂಥದ್ದು ಕೂಡ ನನ್ನ ಹೋರಾಟದ ಯಶಸ್ಸಿಗೆ ಒಂದು ದಾಖಲಾಗುತ್ತೆ. ಅದಾದಮೇಲೆ ಕೋಲಾರ ನಗರದಲ್ಲಿ ಸುಮಾರು 6 ಎಕರೆ ಜಾಗದಲ್ಲಿ ಒಂದು ದೊಡ್ಡ ಉದ್ಯಾನವನವನ್ನು, ಅತ್ಯಾಧುನಿಕ ಉದ್ಯಾನವನ್ನು ಕೋಲಾರ ನಗರದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಕೋಲಾರ ನಗರಸಭೆಯ 15 ಜನ ಮುಸ್ಲಿಮಾನ್ ಸದಸ್ಯರು ಸೇರಿದಂತೆ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರನ್ನು ಸೇರಿಕೊಂಡಂತೆ ಎಲ್ಲ ಹಿಂದುಳಿದ ವರ್ಗ ಸದಸ್ಯರುಗಳ ಒಂದು ಒಗ್ಗೂಡಿಕೆಯಲ್ಲಿ ತಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನ ಅಂತೇಳಿ ಒಂದು ಉದ್ಯಾನವನಕ್ಕೆ ಹೆಸರನ್ನು